textbooks, guides and classmate notes and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF. For more details, contact 8073-962145. ಬೆಳಗ್ಗೆ 5,000 ಇಸ್ಕೊಂಡು ಸಾಯಂಕಾಲ ಇಂದ ಒಂದು 500 ರೂಪಾಯಿ ಸೇರಿಸ್ಕೊಳ್ಳೋಂಥ ಕೆಲಸಗಳಿಗೆ ಹೋಗಬಾರ್ದು. ಲೋನ್ ಕೊಟ್ಟಿದ್ದಾದಮೇಲೆ ಕುತ್ತಿಗೆ ಹಿಡ್ಕೊಂಡು ಬಲವಂತವಾಗಿ ಅದನ್ನು ಉಸಿರಿ ಮಾಡಬಾರ್ದು. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾವು ಸರ್ಕಾರಿ ಕೆಲಸ ಕೊಡೋಕ್ಕಾಗಲ್ಲ. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೂ ಅವ್ರ ಜೀವನ ಅವ್ರು ನಡೆಸೋದಕ್ಕೆ ಯಾವುದೇ ಬ್ಯಾಂಕ್ಗಳಲ್ಲಿ ಹೋದ್ರೂ ವಿತೌಟ್ ಶ್ಯೂರಿಟಿ ಅವ್ರಿಗೆ ಲೋನ್ ಅನ್ನು ಕೊಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಸ್ವನಿಧಿ ಕಾರ್ಯಕ್ರಮವನ್ನು ಹೇಳಿ ದೇಶದ ಜನತೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಏನು ಮ್ಯಾನೇಜರ್ಸ್ ಇದ್ದಾರೆ ಅವರಿಗೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರು ಇದನ್ನ ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ, ನಗರಸಭಾ ಕಮಿಷನರ್ ವಹಿಸ್ಕೊಂಡಿರ್ತಾರೆ, ಒಂದು ಅಧಿಕಾರಿನ ನೇಮಕ ಮಾಡಿರ್ತಾರೆ. ಹಳ್ಳಿಯಿಂದ ತರಕಾರಿ ತಂದು, ಸೊಪ್ಪು ತಂದು, ಹಣ್ಣು ತಂದು ಯಾರು ಈ ನಗರದಲ್ಲಿ ಕೆಜಿಎಫ್ ನಗರದಲ್ಲಿ ಮಾರ್ಕೊಂಡು ಬಾ ಒಳಗಡೆ ಮಾರ್ಕೊಂಡು ಮತ್ತೆ ಹಳ್ಳಿಗೆ ಹೋಗ್ತಾರೋ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿಂದಾದರೂ ಬಂದು ನಮ್ಮ ಕೆಜಿಎಫ್ ನಗರದಲ್ಲಿ ಈ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಸಣ್ಣ ಪುಟ್ಟ ತಳ್ಳೋ ಗಾಡಿಗಳು ಇಟ್ಕೊಂಡು ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವರು ಯಾರ ಹತ್ರ ಅವರು ಬಡ್ಡಿ ಕೇಳಿದರೆ ಅವರು ನಾನು ಅಂಗಡಿ ಹಾಕ್ಕೋಬೇಕು ಕಾಸು ಕೊಡ್ರಿ ಅಂದರೆ 10,000 ಕೊಟ್ಟು ಸಾಕಲ್ಲ 1,000 ಸೇರಿಸ್ಕೊಡ್ತೀಯ ಅಂತ ಹೇಳ್ತಾರೆ. ಅಂದರೆ ತಿಂಗಳಿಗೆ 10,000 ಕೊಟ್ಟು ಸಾಕಲ್ಲ 1,000 ಸೇರಿಸ್ಕೊಟ್ರೆ ತಿಂಗಳಿಗೆ 30,000 ಆಯಿತು ಬಡ್ಡಿ. 5,000 ಕೊಟ್ಟು ಸಾಕಲ್ಲ 500 ರೂಪಾಯಿ ಸೇರಿಸ್ಕೊಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಆ ಥರ ಆದರೆ ತಿಂಗಳಿಗೆ 15,000 ಆಯಿತು ಬಡ್ಡಿ. ಅವ್ರು ಏನು ಸಂಪಾದನೆ ಮಾಡೋದು, ಏನು ಲಾಭ ತಗೊಳ್ಳೋದು, ಮನೇಲಿ ಮಕ್ಕಳಿಗೆ ಅವ್ರಿಗೆಲ್ಲ ಏನು ತಗೊಂಡೋದು ಈ ಮೀಟ್ರ್ ಬಡ್ಡಿ ಅದು. ಅದಕ್ಕೋಸ್ಕರ ಇದರಿಂದ ನಮ್ಮ ಏನು ಬಡ ಜನಗಳಿರ್ತಾರೆ ಅವ್ರನ್ನ ಕಾಪಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವ್ರಿಗೆ ಬಡಿಸ್ತಾರ ಅಂದರೆ ಏನಂತ ಗೊತ್ತು. ಯಾಕಂದರೆ ಅವ್ರ ತಂದೆ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಾ ಇದ್ರು, ಇವರು ಸ್ಕೂಲ್ಗೆ ಹೋಗಿ ಆ ಬಿಡುವಿನ ಟೈಮಲ್ಲಿ ಅವ್ರ ತಂದೆ ಯಾರ್ಯಾರಿಗೆ ಹೇಳ್ತಾರೋ ಟೀ ಆರ್ಡರ್ ಅಂತ ಇದ್ದ ಅವ್ರಿಗೆಲ್ಲ ಒಂದು ಟೀ ಕೊಟ್ಕೊಂಡು ಬರ್ತಾ ಇದ್ರು. ಬಡಸ್ತನ ಅಂದ್ರೆ ಏನು ಅಂತ ಗೊತ್ತಿತ್ತು ಅವ್ರಿಗೆ, ಹಸಿವು ಅಂದ್ರೆ ಏನಂತ ಗೊತ್ತಿತ್ತು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನ ಏನಿದ್ದಾರೆ ಆ ಪ್ರಜೆಗಳಿಗೆ ತೊಂದರೆ ಆಗ್ಬಿಡ್ದು ಅಂತೇಳಿ ಏನ್ ನಾವು ಹಿಂದೆ ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಇನ್ನೊಂದು ಮತ್ತೊಂದು ಅಲ್ಲಿ ಇಲ್ಲಿ ಎಲ್ಲ ಎಲ್ಲೇ ಹೋಗ್ಬೇಕಂದ್ರೆ ಏನೇ ಸಣ್ಣ ಪುಟ್ಟ ಕಾಯಿಲೆಗಳಂದ್ರೆ 50,000 100,000 200,000 ಇದನ್ನು ಕಟ್ಟಕ್ಕೆ ಆಗದಿರ ಯಾರು ಬದುಕುವಂತ ಚಾನ್ಸಸ್ ಇದ್ರೆ ಕಾಸು ಕಟ್ಟಕ್ಕಾಗದಿರ ವಾಪಸ್ ತಗೊಂಡ್ಬಿಟ್ಟಿದ್ರು ಮನೆಗೆ. ಏ ಬದುಕಿರೋರ್ಗು ನೋಡ್ಕೊಳ್ಳೋಣ ಆಮೇಲೆ ಮಣ್ಣು ಮಾಡ್ಬಿಡ ನಾನು ಲೆಕ್ಕಾಚಾರದಲ್ಲ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ರು ಅವ್ರು ಗೆದ್ಮೇಲೆ 5,00,000 ಏ ಅಣ್ಣ ಏನೇ ಕಾಯಿಲೆ ಬಂದ್ರೂ ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತೇಳಿ 5,00,000 ಆಯುಷ್ಮಾನ್ ಭಾರತ್ ಕಟ್ಕೊಂಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ಸೇರುತ್ತೆ. ಕರೋನಾ ಟೈಮಲ್ಲಿ ಸುಮಾರು ಜನಕ್ಕೆ ಆಕ್ಸಿಜನ್ ಬೆಡ್ಡೆ ಬೇಕು, ಪ್ರೈವೇಟ್ ಹಾಸ್ಪಿಟಲ್ ಜಾಲಪ್ಪ ಇನ್ನೊಂದು ಮತ್ತೊಂದು ಕಡೆ ಹೋದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಐತೆ ಅಂದ್ರೆ ಅಡ್ಮಿಷನ್ ಮಾಡ್ಕೊಂತ ಇದ್ರು. ಅವ್ರ ನಂಬಿಕೆ ಇತ್ತು ಮೋದಿಯವ್ರ ಮೇಲೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ
ಕೇಂದ್ರದಿಂದ ಹಣ ಕಟ್ತಾರೆ ಅಂತ, ಅದರಿಂದ ಕೋಟ್ಯಾಂತರ ಜನ ಬದುಕೊಂಡ್ರು. ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ಜನಕ್ಕೆ ಲೋನ್ಗಳನ್ನು ಕೊಟ್ಟಿರ್ತಕ್ಕಂಥವ್ರು. ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 8 ತಾಲೂಕಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಸುಮಾರು 2.5 ಲಕ್ಷ ಟಾಯ್ಲೆಟ್ ಗಳನ್ನು ಕೊಟ್ಟಿರ್ತಕ್ಕಂಥವ್ರು ಹಳ್ಳಿಗಳಲ್ಲಿ. ಒಂದು ಟಾಯ್ಲೆಟ್ಗೆ ಜನರಲ್ ಆದ್ರೆ 18,000, ಎಸ್ ಸಿಗಾದ್ರೆ 22,000 ಫ್ರೀಯಾಗಿ ಟಾಯ್ಲೆಟ್ ಗಳನ್ನು ಕೊಟ್ಟು ನಮ್ಮ ಹೆಣ್ಮಕ್ಳು ಅವರು ಇವರು ಟಾಯ್ಲೆಟ್ಗೆ ಇನ್ನೊಂದು ಮತ್ತೊಂದು ಹೋಗ್ಬೇಕಂದ್ರೆ ಆಚೆ ಕಡೆ ಹೋಗ್ಬೇಕಂದ್ರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಚೆಂಬೆತ್ಕೊಂಡು ಮುಜುಗರ, ಇದನ್ನೆಲ್ಲ ತಪ್ಪಿಸ್ಬೇಕು. ನಮ್ಮ ಹೆಣ್ಮಕ್ಳು ಯಾವುದೇ ಮುಜುಗರ ಇದ್ರೆ ಟಾಯ್ಲೆಟ್ ಸ್ವಂತ ಟಾಯ್ಲೆಟ್ ಇರ್ಬೇಕಂತೇಳಿ ಫ್ರೀಯಾಗಿ 18,000 to 22,000 ಹಣ ಕೊಟ್ಟು ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2.5 ಲಕ್ಷ ಟಾಯ್ಲೆಟ್ಗಳು ಕೊಟ್ಟಿದ್ದಾರೆ ಅಂದರೆ ದೇಶದಲ್ಲಿ ಎಷ್ಟು ಕೋಟಿ ಕೊಟ್ಟಿರ್ಬೇಕು ಟಾಯ್ಲೆಟ್ಗಳು. ಕೆಜಿಎಫ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಮೃತ ಯೋಜನೆಯಲ್ಲಿ ಮೊದಲು ಯಾವ ಥರ ಇತ್ತು ರೋಡ್ಗಳು ಕೆಜಿಎಫ್ ಅಲ್ಲಿ ನೋಡಿದ್ದೀರಿ ನೀವು? ಈ ರೋಡ್ಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು, ಈ ಏನು ನೀರು ಹರಿತಾ ಇತ್ತು ರಾಜಕಾಲುವೆಗಳು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು. ಉರ್ಗಮ್ ರೈಲ್ವೆ ಸ್ಟೇಷನ್ ಹೆಂಗಿತ್ತು ಮೊದಲು, ಮಾರಿಕೊಪ್ಪಂ ರೈಲ್ವೆ ಸ್ಟೇಷನ್ ಯಾವ ಥರ ಇತ್ತು, ಈ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹೇಳ್ಕೊಂಡವ್ರೆ ಸಂಜೆವರೆಗೂ ಹೇಳ್ತೀನಿ. ಅದಕ್ಕೋಸ್ಕರ ನಮ್ಮ ಏನು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ತಾಯಂದಿರು ಅಣ್ಣಂದ್ರೆಲ್ಲ ಇಲ್ಲಿ ಬಂದಿದ್ರೆ ಇವತ್ತು ನಿಮ್ಗೇನು ನಮ್ಮ ಕೆಜಿಎಫ್ ನಗರದಲ್ಲಿ ಇದುವರೆಗೂ 2,248 ಅಪ್ಲಿಕೇಶನ್ ಬಂದಿದೆ, 1,647 ಜನಕ್ಕೆ ನಾವು 10,000 ತರ ಹಣ ಕೊಟ್ಟಿದ್ದೀರಿ, 20,000 ತರ 524 ಜನ ಕೊಟ್ಟಿದ್ದೀರಿ, 50,000 ತರ 77 ಜನ ಕೊಟ್ಟಿದ್ದೀರಿ. 10,000 ಇಸ್ಕೊಂಡ್ರೆ 32 ಕಂತು ಇರ್ತೈತೆ ಕಟ್ಟಬಹುದು. 32 ಕಂತಲ್ಲಿ 10,000 ಕಟ್ಟಿದ್ರೆ 20,000 ಕೊಡ್ತಾರೆ, 20,000 ಕಟ್ಟಿದ್ರೆ 50,000 ಕೊಡ್ತಾರೆ. ದಿನಕ್ಕೆ ನೀವು 10,000 ಇಸ್ಕೊಂಡು 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ತಿಂಗಳಿಗೆ 15,000 ಇಲ್ಲೇ 10,000 ಬಂಡವಾಳ ಹಾಕಿ ಸಾಕಲ್ದೊಳಗಡೆ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ 15,000 ರೂಪಾಯಿ ಆಗ್ತದೆ ತಿಂಗಳಿಗೆ. ನಿಮ್ ಬಂಡವಾಳ ಕಾಸು ಕೊಡ್ತಾ ಇದ್ರೆ ಅದನ್ನು ಮತ್ತೆ ಕಟ್ಟಿದ್ರೆ 20,000 ಕೊಡ್ತಾರೆ, 20,000 ಕಟ್ಟಿದ್ರೆ 50,000 ಕೊಡ್ತಾರೆ, 50,000 ಕಟ್ಟಿದ್ರೆ ಮುದ್ರಾ ಇದ್ರಲ್ಲಿ 1 ಲಕ್ಷದಿಂದ 10 ಲಕ್ಷದವರೆಗೂ ವಿತೌಟ್ ಶ್ಯೂರಿಟಿ. ಈ ಮೂರು ಇದನ್ನ ನೀವೇನ್ ಕರೆಕ್ಟ್ ಆಗಿ ಕಟ್ಕೊಂಡೋಗಿರ್ತೀರಿ ಅವ್ರಕ್ಕ 1 ಲಕ್ಷದಿಂದ 10 ಲಕ್ಷದವರೆಗೂ ಲೋನ್ ಕೊಡ್ತಾರೆ, ಯಾವುದೇ ಶ್ಯೂರಿಟಿ ಇಲ್ಲ. ನೀವು ನೋಡಿದ್ರಿ ಸಿ ಶಕ್ತಿ ಸಂಕಲ್ದು ಅಲ್ಲೇನಾದ್ರು ಕಾಸ್ಟ್ ಆಗಬೇಕಂದ್ರೆ ಅವ್ರು ಶ್ಯೂರಿಟಿ ಹಾಕ್ಬೇಕಲ್ಲಿ, ಏ ಹೋಗಮ್ಮ ನೀನ್ ಕಟ್ಟಲ್ಲ ನಾನು ನಿನ್ ಪರವಾಗಿ ಸೈನ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಹಂಗಿಲ್ಲ ನೋಡಿ ಬ್ಯಾಂಕ್ಗಳು ಯಾರಿಗೂ ನೀವು ಕಾಸು ಕೊಡ್ಬೇಕಾಗಿಲ್ಲ, ಏ ಲೋನ್ ಮಾಡ್ಕೊಡ್ತೀನಿ ನನ್ಗೆ 500 ರೂಪಾಯಿ ಕೊಡು 1,000 ರೂಪಾಯಿ ಕೊಡು ಅಂತ ಏನಾದ್ರು ಕೇಳ್ತಿರಲ್ಲ, ಇಲ್ಲಲ್ಲ ನೇರವಾಗಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ್ಬಿಡ್ತೈತೆ. ನೀವು ಕೊಡಬೇಕಾಗಿರೋದೇನು, ಒಂದು ಆಧಾರ್ ಕಾರ್ಡು, ಒಂದು ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ಕು, 2 ಫೋಟೋ ಅಷ್ಟೇ ಕೊಡಬೇಕಾಗಿರೋದು. ನೀವು ಇನ್ನೊಂದಿನ ಲೇಟ್ ಆಗ್ಬೋದು ಅಷ್ಟೇ, ಒಂದಿನ ಇಲ್ಲ 2 ದಿವಸದೊಳಗಡೆ ನಿಮ್ಗೆ ಕೊಟ್ಬಿಡ್ತಾರೆ. ನೀವು ಕೊಟ್ಟಾಗ ಏನಾಗುತ್ತಂದ್ರೆ ಆ ಬೋರ್ಡ್ ಕೊಡ್ಬೇಕು, ನರೇಂದ್ರ ಮೋದಿಜಿಯವ್ರದ್ದು ಫೋಟೋ ಇರುತ್ತೆ, ಒಂದು ಐಡೆಂಟಿ ಕಾರ್ಡು ಕೊಡ್ತಾರೆ. ಐಡೆಂಟಿ ಕಾರ್ಡು ಕೊಟ್ಟಾಗ ಇದು ನಿಮ್ಮ ಅಂಗಡಿಗೆ ತಗಲಾಕ್ಬೇಕು. ಏನೇಳಿ ನಿಮಗೆ ಜೀವನ ಮಾಡೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ನರೇಂದ್ರ ಮೋದಿಜಿಯವ್ರದ್ದು, ಮತ್ತೆ ನಿಮ್ಮದು ಇದರಲ್ಲಿ ಫೋಟೋ ಇರುತ್ತೆ. ಇದ್ರ ಮೊದಲು ನೀವು ನಗರಸಭೆಗೆ ಸಿ ಎಂ ಸಿಗೆ ಬರಬೇಕಾಗಿತ್ತು, ಏನೋ ನಮ್ಗೆ ಲೈಸೆನ್ಸ್ ಕೊಡ್ರಿ ಅಂತ. ಇದೇ ನಿಮ್ಗೆ ಲೈಸೆನ್ಸ್ ಅಲ್ವಾ?
ಇದೇ ನಿಮ್ ಲೈಸೆನ್ಸ್. ಇದನ್ನ ಇಟ್ಕೊಳ್ಳೋದು ಅವಮಾನನಾ? ಅಂಗಡಿಯಲ್ಲಿ ಇಟ್ಕೊಳ್ಳಕ್ ಅವಮಾನನಾ? ಬೀದಿ ಬದಲಿ ವ್ಯಾಪಾರ ಇಟ್ಕೊಂಡಿರ್ತೀರಿ, ವ್ಯಾಪಾರ ಇಟ್ಕೊಂಡಿದ್ರೆ ಈ ಬೋರ್ಡ್ ಜೊತೆಲಿ ಸ್ಟ್ಯಾಂಡಿಂಗ್ ಒಂದು ಫೋಟೋ ಬರ್ತೈತೆ. ಸ್ಟ್ಯಾಂಡ್ ಎಲ್ಲಿದೆ ಅದು? ಅದು ಸರ್ಕಾರನೇ ಹೇಳಿದೆ. ಅವ್ರು ಕೂತಿರ್ತಾರೆ, ಬಿಸಿಲು ಬರ್ತಾ ಇರ್ತೈತೆ, ಅವ್ರು ಕೂತಿರ್ತದೆ, ಛತ್ರಿನೂ ಬರ್ಬೋದು ಆ ಥರದ್ರಲ್ಲಿ. ಆ ಛತ್ರಿ ಮಾಡಿಕೊಟ್ರೆ ನೆರಳುಗೂ ಆಗುತ್ತೆ, ನೆರಳುಗೂ ಆಗುತ್ತೆ, ಅದರಲ್ಲಿ ಅವ್ರ ಸ್ಕೀಮ್ನೂ ಇರುತ್ತೆ, ಆ ಫೋಟೋನ ಅದರಲ್ಲೇ ಹಾಕಿಕೊಡ್ಬೋದು. ಬಿಸಿಲು ಒಂದು ಕಡೆ ಬರ್ತಾ ಇದ್ರೆ ಆ ಬೋರ್ಡ್ನ ಅವನ್ ತಿರ್ಕೊಂತಾರೆ, ಆ ಸೂರ್ಯ ಎಲ್ಲಿ ಬರ್ತೈತೆ ಅದು ಕಡ್ಡಾಯ ತಿರ್ತಾ ಇದ್ರೆ ಅವ್ರ ನೆರಳು ಬಿಡ್ತಾ ಇರ್ತೈತೆ. ಆ ಲೆಕ್ಕಾಚಾರದಲ್ಲಿ ಇವ್ರಿಗೆಲ್ಲರಿಗೂ ಯಾವುದೇ ರೀತಿಯಾದಂತ ಹಣ ಕೊಡಬೇಕಾಗಿಲ್ಲ. ನೀವು ಇದಕ್ಕೆ ಬೋರ್ಡ್ ಬಂದಾಗ ಈ ಬೋರ್ಡ್ ಅನ್ನು ಇಟ್ಕೊಳ್ಳಕ್ ಅವಮಾನನ ನಿಮ್ಗ ಏನಿಲ್ಲ. ಅದಕ್ಕೋಸ್ಕರನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾರು ನಮ್ಮ ಬಡವರ ಪರವಾಗಿ ಇರ್ತಾರೋ ಅಂತ ಬ್ಯಾಂಕ್ಗಳಲ್ಲೇ ನೀವು ಹಣದ ವಹಿವಾಟನ್ನ ಮಾಡಬೇಕು. ಯಾರು ಆ ಥರ ಬ್ಯಾಂಕ್ಗಳವ್ರು ಕೊಡಲ್ವೋ ಅಂಥವ್ರ ವಿಷಯ ನಮ್ಗೆ ಹೇಳಿದಾಗ ಇಡೀ ಜಿಲ್ಲೆಯಲ್ಲಿ ನಮ್ಮ ಜನಕ್ಕೆ ಲೋನ್ ಕೊಡದೆ ಇರ್ತಕ್ಕಂಥವ್ರಿಗೆ ಇಲ್ಲಾಂದ್ರೆ ಹೋದ್ರೆ ಸತಾಯಿಸೋದು, ಬಡವ್ರು ಹೋದವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಅವಮಾನ ಮಾಡೋದು, ಮುಸ್ಲಿಮ್ಸ್ ಹೋದವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಅವಮಾನ ಮಾಡೋದು, ಇನ್ಯಾರೋ ಬಡವ್ರು ಹೋದವ್ರು ಓದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅರ್ಜಿ ಬರೆಯಕ್ಕೆ ಬರಲ್ಲ, ಬರ್ಕಮ್ಮ ಅಂತ ಹೇಳೋದು, ಅದು ಇದು ಅವಮಾನ ಮಾಡಿಕೊಡ್ದು. ಅದಕ್ಕೋಸ್ಕರನೇ ಸನ್ಮಾನ್ಯ ನರೇಂದ್ರ ಮೋದಿಯವರು ತಹಸೀಲ್ದಾರರಿಂದ ಹಿಡಿದು ಕಮಿಷನರಿಂದ ಹಿಡಿದು ಒಂದು ಅದ್ರ ಡಿಪಾರ್ಟ್ಮೆಂಟ್ಗೆ ಒಂದು ಆಫೀಸರಿಂದ ಹಿಡಿದು ಒಂದು ನಾಲ್ಕು ಜನ ಸ್ಟಾಫ್ನಿಂದ ಹಿಡಿದು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದಲ್ಲಿ ಅಧ್ಯಕ್ಷರಿಂದ ಹಿಡಿದು ಈ ಥರ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕೊಂದಷ್ಟು ಮುಖಂಡಗಳಿಂದ ಹಿಡಿದು ನೇಮಿಸಿರ್ತಕ್ಕಂಥ ಒಂದು ಅರ್ಜಿಯೆಲ್ಲ ನಾವೇ ಬರೆಸ್ತೀರಿ, ಕಂಪ್ಯೂಟರಲ್ಲಿ ಇಲ್ಲೇ ಬಂದು ಆ್ಯಡ್ ಮಾಡಿಸ್ತೀರಿ. என்ன வேணும்? என்ன வேணும்? என்னதான் வேணும்? என்னதான் வேணும்? கூல், என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.